बारिया वर्ल्ड कप न निजवाद हीरो अंद्रे अदु अफगानिस्तान तंड अफगानिस्तान विश्वकप नली मट्टिगे परफॉर्मेंस नीडुत्ते अंत यारू कूड़ा ऊहिसिकोंडिरलिल्ल आद्रे अफगानिस्तान निजक्कू नेक्स्ट लेवल न क्रिकेट आड्ता बर्ता इदे अदरल्लू इदे मोदल बारिगे वर्ल्ड कप नली मेलिंद मेले मैच गळन्नु गेल्ताने बंदिदे ಕಳೆದ ಎರಡು ವರ್ಲ್ಡ್ ಕಪ್ ಗಳಲ್ಲೂ ಒಂದೇ ಒಂದು ಮ್ಯಾಚ್ ಗೆಲ್ಲದಂತಹ ಅಫ್ಘಾನಿಸ್ತಾನ ತಂಡ ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ಮೇಲಿನ ಮೇಲೆ ಘಟಾನುಘಟಿ ತಂಡಗಳನ್ನೇ ಮಣಿಸ್ತಾ ಹೋಗಿದೆ ಹಾಗಿದ್ರೆ ಅಫ್ಘಾನಿಸ್ತಾನದ ಈ ಸಕ್ಸಸ್ ಸೀಕ್ರೆಟ್ ಏನು ಅಫ್ಘಾನಿಸ್ತಾನ ಕ್ರಿಕೆಟ್ ನಲ್ಲಿ ಈ ಲೆವೆಲ್ ಗೆ ಬೆಳೆದಿರೋದು ಹೇಗೆ ತಾಲಿಬಾನ್ ಆಡಳಿತವಿರುವಂತಹ ಅಫ್ಘಾನಿಸ್ತಾನದಲ್ಲಿ ಕ್ರಿಕೆಟ್ ಗೆ ಸಂಬಂಧಿಸಿದ ಯಾವುದೇ ಮೂಲಭೂತ ವ್ಯವಸ್ಥೆಗಳು ಕೂಡ ಇಲ್ಲದಿದ್ರೂ ಅಫ್ಘಾನಿಸ್ತಾನ ಕ್ರಿಕೆಟಿಗರು ಈ ಮಟ್ಟಿಗೆ ಬೆಳೆಯೋಕೆ ಕಾರಣ ಏನು ಈ ರೀತಿಯ ಪರ್ಫಾರ್ಮೆನ್ಸ್ ನೀಡೋದ್ರ ಹಿಂದೆ ಇರುವಂತ ನಿಜವಾದ ಶಕ್ತಿ ಯಾರು ಇವೆಲ್ಲದರ ಕುರಿತ ವಿಚಾರವನ್ನ ಈ ಎಪಿಸೋಡ್ ನಲ್ಲಿ ನೀಡ್ತೀನಿ ನಾನು ಕಿಶೋರ್ ಕೆವಿ ಕೊನೆತನಕ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಪ್ರತಿ ಬಾರಿಯ ವರ್ಲ್ಡ್ ಕಪ್ ನಲ್ಲೂ ದುರ್ಬಲ ತಂಡ ಅಂತ ಗುರುತಿಸಿಕೊಂಡಿರುವ ಒಂದಲ್ಲ ಒಂದು ಟೀಮ್ಗಳು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ನೀಡ್ತಾ ಇವೆ ಪ್ರತಿ ಬಾರಿಯ ವರ್ಲ್ಡ್ ಕಪ್ ನಲ್ಲೂ ಈ ರೀತಿಯ ಅಚ್ಚರಿ ಫಲಿತಾಂಶಗಳು ಬರ್ತಾನೆ ಇವೆ ಆದರೆ ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ಅಫ್ಘಾನಿಸ್ತಾನ ತಂಡವಂತೂ ಯಾರ ಊಹೆಗೂ ನಿಲುಕದಂತ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದೆ ತಾವು ಆಡಿದ್ದ ಮೊದಲ 7 ಮ್ಯಾಚ್ ಗಳಲ್ಲಿ 4 ಪಂದ್ಯಗಳನ್ನು ಅಫ್ಘಾನರು ಗೆದ್ದಿದ್ರು ಆಕ್ಚುಲಿ ಅಫ್ಘಾನಿಸ್ತಾನ ತಂಡ ಈಗಲೂ ಕೂಡ ಸೆಮಿಫೈನಲ್ ರೇಸ್ ನಲ್ಲಿ ಇದೆ ಅಂದ್ರೆ ಅದೇ ದೊಡ್ಡ ಅಚೀವ್ಮೆಂಟ್ ಅಂತಲೇ ಹೇಳಬಹುದು ಈಗ ಆಸ್ಟ್ರೇಲಿಯಾ ವಿರುದ್ಧ ಮುಂಬೈನಲ್ಲಿ ನಡೆದಂತ ಮ್ಯಾಚ್ ನಲ್ಲೂ ಕೂಡ ಆಸ್ಟ್ರೇಲಿಯಾ ಟೀಮ್ ನ ಬೌಲರ್ಸ್ ಗಳನ್ನು ನಿಜಕ್ಕೂ ಅಫ್ಘಾನ್ ಬ್ಯಾಟ್ಸ್ಮನ್ ಗಳು ಬೆವರಿಳಿಸಿದ್ರು ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ಅಫ್ಘಾನಿಸ್ತಾನ ತಂಡ ಬ್ಯಾಟ್ಸ್ಮನ್ ಗಳು ಬೌಲರ್ಸ್ ಗಳು ಹಾಗೂ ಫೀಲ್ಡಿಂಗ್ ಮೂರು ವಿಭಾಗದಲ್ಲೂ ಈ ಟೀಮ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಫ್ಘಾನಿಸ್ತಾನದ ಟಾಪ್ 3 ಬ್ಯಾಟ್ಸ್ಮನ್ ಗಳಂತೂ ಅತ್ಯಂತ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ ಪ್ರತಿ ಮ್ಯಾಚ್ ನಲ್ಲೂ ಆಡ್ತಾನೆ ಬಂದಿದ್ದಾರೆ ಚೇಸಿಂಗ್ ಆಗಲಿ ಫಸ್ಟ್ ಬ್ಯಾಟಿಂಗ್ ಆಗಲಿ ಅಫ್ಘಾನಿಸ್ತಾನದ ಬ್ಯಾಟ್ಸ್ಮನ್ ಗಳು ತಂಡದ ಪರವಾಗಿ ಗಟ್ಟಿಯಾಗಿ ನಿಂತು ದೊಡ್ಡ ಮೊತ್ತದ ಸ್ಕೋರ್ ಕೂಡ ಕಲೆ ಹಾಕ್ತಾ ಇದ್ದಾರೆ ಇನ್ನು ಇದುವರೆಗೂ ಬೌಲಿಂಗ್ ಅಫ್ಘಾನಿಸ್ತಾನ ತಂಡದ ನಿಜವಾದ ಸ್ಟ್ರೆಂತ್ ಆಗಿತ್ತು ಆದರೆ ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ಕೇವಲ ಬೌಲಿಂಗ್ ಮಾತ್ರವಲ್ಲ ಬ್ಯಾಟಿಂಗ್ ಕೂಡ ಅಫ್ಘಾನಿಸ್ತಾನ ತಂಡದ ಮತ್ತೊಂದು ದೊಡ್ಡ ಶಕ್ತಿಯಾಗಿದೆ ಆಸ್ಟ್ರೇಲಿಯಾ ವಿರುದ್ಧದ ಮ್ಯಾಚ್ ನಲ್ಲಿ ಅಫ್ಘಾನಿಸ್ತಾನ ತಂಡದ ಬ್ಯಾಟಿಂಗ್ ಕುರಿತು ಒಂದಷ್ಟು ಮಾಹಿತಿಗಳನ್ನು ನೀಡುತ್ತಾ ಹೋಗ್ತೇನೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಅಫ್ಘಾನ್ ಬ್ಯಾಟ್ಸ್ಮನ್ ಗಳು ಆರಂಭದಿಂದಲೇ ಉತ್ತಮವಾಗಿ ಸ್ಕೋರ್ ಗಳಿಸುತ್ತಾ ಹೋದರು ಅದರಲ್ಲೂ ರಹಮಾನುಲ್ಲಾ ಗುರ್ಬಾಜ್ 21 ರನ್ ಗಳಿಗೆ ಔಟ್ ಆದ್ರೆ ಬಳಿಕ ತಂಡಕ್ಕೆ ನೆರವಾಗಿರೋದು ಮತ್ತೊಬ್ಬ ಓಪನರ್ ಆಗಿರುವಂತ ಇಬ್ರಾಹಿಂ ಜದ್ರಾನ್ ಇಬ್ರಾಹಿಂ ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ನಿಜಕ್ಕೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಇದೇ ಮೊದಲ ಬಾರಿಗೆ ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ಇಬ್ರಾಹಿಂ ಸೆಂಚುರಿ ಕೂಡ ಬಾರಿಸಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಮ್ಯಾಚ್ ನಲ್ಲಿ ಇಬ್ರಾಹಿಂ 143 ಬಾಲ್ ಗಳಲ್ಲಿ 129 ರನ್ ಗಳಿಸಿದ್ರು 8 ಬೌಂಡರಿ ಹಾಗೆಯೇ 3 ಸಿಕ್ಸರ್ ಗಳನ್ನು ಕೂಡ ಸಿಡಿಸಿದ್ರು ಇದೇ ಮೊದಲ ಬಾರಿಗೆ ವರ್ಲ್ಡ್ ಕಪ್ ನಲ್ಲಿ ಅಫ್ಘಾನಿಸ್ತಾನ ತಂಡದ ಬ್ಯಾಟ್ಸ್ಮನ್ ಒಬ್ಬರು ಸೆಂಚುರಿ ಬಾರಿಸಿದ್ದಾರೆ ಈ ಸಾಧನೆಯನ್ನು ಮಾಡಿರೋದು ಇಬ್ರಾಹಿಂ ಇನ್ನು 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಗೆ ಇಳಿದಿದ್ದಂತ ರಹಮತ್ ಶಾ ಕೂಡ 30 ರನ್ ಗಳಿಸಿದ್ರು ನಂತರ ಕೊನೆಗೆ ತಂಡಕ್ಕೆ ನೆರವಾಗಿದ್ದು ಅಂದ್ರೆ ರಶೀದ್ ಖಾನ್ ಆಲ್ ರೌಂಡರ್ ರಶೀದ್ ಖಾನ್ ಅಫ್ಘಾನಿಸ್ತಾನ ತಂಡದ ಪರ ಸ್ಲಾಗ್ ಓವರ್ ನಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು ಕೇವಲ 18 ಬಾಲ್ ಗಳಲ್ಲಿ 3 ಸಿಕ್ಸರ್ 2 ಬೌಂಡರಿ ಸಹಿತ 35 ರನ್ ಚಚ್ಚಿದ್ರು ಅಂತಿಮವಾಗಿ ಅಫ್ಘಾನಿಸ್ತಾನ ತಂಡ 50 ಓವರ್ ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 291 ರನ್ ಗಳಿಸಿತು ಆಸ್ಟ್ರೇಲಿಯಾಗೆ 292 ರನ್ ಗಳ ಬೃಹತ್ ಟಾರ್ಗೆಟ್ ನೀಡಿತ್ತು ಇದೇನು ಸಾಮಾನ್ಯದ ಮೊತ್ತ ಅಲ್ಲ ಆಸ್ಟ್ರೇಲಿಯಾದಂತ ದೈತ್ಯ ಬೌಲಿಂಗ್ ಪಡೆಯ ಮುಂದೆ ಅಫ್ಘಾನಿಸ್ತಾನದಂತ ತಂಡ 291 ರನ್ ಗಳಿಸಿರೋದು ನಿಜಕ್ಕೂ ಅಚೀವ್ಮೆಂಟ್ ಇನ್ನು ಇದೇ ಮೊದಲ ಬಾರಿಗೆ ವರ್ಲ್ಡ್ ಕಪ್ ನಲ್ಲಿ ಅಫ್ಘಾನಿಸ್ತಾನ ಇಷ್ಟೊಂದು ದೊಡ್ಡ ಮೊತ್ತದ ಸ್ಕೋರ್ ಗಳಿಸಿದೆ ಈ ಹಿಂದಿನ ಯಾವುದೇ ಪಂದ್ಯಗಳಲ್ಲಿ ಅಫ್ಘಾನಿಸ್ತಾನ 290 ರನ್ ಗಳಿಂದ ಮೇಲೆ ಸ್ಕೋರ್ ಮಾಡಿರಲಿಲ್ಲ ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದ ಬಳಿಕ ಮಾತನಾಡಿದ ಸೆಂಚುರಿ ಸರ್ದಾರ ಇಬ್ರಾಹಿಂ ಒಂದು ಮಾತನ್ನು ಹೇಳಿದರು ಇಬ್ರಾಹಿಂ ಶತಕಕ್ಕೆ ನಿಜವಾದ ಕಾರಣ ಸಚಿನ್ ತೆಂಡೂಲ್ಕರ್ ಅವರಂತೆ ನಿಮಗೆ ಗೊತ್ತಿರಲಿ ಅಫ್ಘಾನಿಸ್ತಾನ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಗೂ ಮುನ್ನ ಒಂದು ದಿನ ಮುನ್ನ ಸಚಿನ್ ತೆಂಡೂಲ್ಕರ್ ಅವರು ವಾಂಕಡೆ ಸ್ಟೇಡಿಯಂ ಗೆ ಭೇಟಿ ನೀಡಿದರು ಈ ವೇಳೆ ಅಫ್ಘಾನಿಸ್ತಾನ ತಂಡದ ಪ್ಲೇಯರ್ಸ್ ಗಳೆಲ್ಲ ವಾಂಕಡೆ ಕ್ರಿಕೆಟ್ ಸ್ಟೇಡಿಯಂ ನಲ್ಲಿ ನೆಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಆಗ ಅಫ್ಘಾನಿಸ್ತಾನ ತಂಡದ ಜೊತೆಗೆ ಸಚಿನ್ ಕೆಲಕಾಲ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಅಫ್ಘಾನ್ ಪ್ಲೇಯರ್ಸ್ ಗಳಿಗೆಲ್ಲ ಹಲವು ರೀತಿಯ ಟಿಪ್ಸ್ ಗಳನ್ನು ನೀಡಿದ್ದಾರೆ ಬ್ಯಾಟಿಂಗ್ ಬೌಲಿಂಗ್ ಮತ್ತು ಫೀಲ್ಡಿಂಗ್ ಸೇರಿದಂತೆ ಕ್ರಿಕೆಟ್ ಕುರಿತ ಕೆಲ ಮಹತ್ವದ ವಿಚಾರಗಳನ್ನು ಸಚಿನ್ ತೆಂಡೂಲ್ಕರ್ ಅವರು ಶೇರ್ ಮಾಡ್ಕೊಂಡಿದ್ರು ಅದರಲ್ಲೂ ಅಫ್ಘಾನಿಸ್ತಾನದ ಬ್ಯಾಟ್ಸ್ಮನ್ ಇಬ್ರಾಹಿಂ ಜೊತೆಗೆ ಪ್ರತ್ಯೇಕವಾಗಿ ಮಾತುಕತೆ ಕೂಡ ನಡೆಸಿದ್ರು ಈ ವೇಳೆ ಇಬ್ರಾಹಿಂ ಗೆ ಕೆಲ ಬ್ಯಾಟಿಂಗ್ ಟಿಪ್ಸ್ ಗಳನ್ನು ಕೂಡ ನೀಡಿದ್ರಂತೆ ಯಾವ ಬಾಲ್ ಅನ್ನು ಯಾವ ರೀತಿ ಫೇಸ್ ಮಾಡಬೇಕು ಈ ಎಲ್ಲ ವಿಚಾರವಾಗಿ ಸಚಿನ್ ತೆಂಡೂಲ್ಕರ್ ಇಬ್ರಾಹಿಂ ಜೊತೆಗೆ ಒಂದಷ್ಟು ಮಾತುಕತೆ ನಡೆಸಿದ್ರು
ಸಚಿನ್ ತೆಂಡೂಲ್ಕರ್ ಅವರು ನೀಡಿದಂತ ಟಿಪ್ಸ್ ಗಳೆಲ್ಲ ನನಗೆ ತುಂಬಾನೇ ಹೆಲ್ಪ್ ಆಯ್ತು ನನ್ನ ಸೆಂಚುರಿಗೆ ಅವರು ನೀಡಿದಂತ ಸಲಹೆಗಳು ಕೂಡ ಕಾರಣ ಅಂತ ಇಬ್ರಾಹಿಂ ಅವರು ಹೇಳ್ಕೊಂಡಿದ್ದಾರೆ ಅಫ್ಘಾನಿಸ್ತಾನದ ಈ ಕ್ರಿಕೆಟ್ ತಂಡಕ್ಕೆ ಸಚಿನ್ ತೆಂಡೂಲ್ಕರ್ ರೋಲ್ ಮಾಡೆಲ್ ಅಂತ ಸಚಿನ್ ತೆಂಡೂಲ್ಕರ್ ಅವರು ಅಫ್ಘಾನ್ ಟೀಮ್ ಅನ್ನು ಭೇಟಿಯಾದ ಬಳಿಕ ರಶೀದ್ ಖಾನ್ ಅಲ್ಲಿ ಟೀಮ್ ಮೇಟ್ಸ್ ಗಳನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಆಗ ಸಚಿನ್ ಕೂಡ ಅಲ್ಲೇ ಬಳಿಯಲೇ ಇರ್ತಾರೆ ನಿಮ್ಮಿಂದ ಇನ್ಸ್ಪೈರ್ ಆಗಿ ಕ್ರಿಕೆಟ್ ಆಡೋಕೆ ಇಳಿದವರು ಅನ್ನೋ ಮಾತನ್ನ ಸಚಿನ್ ತೆಂಡೂಲ್ಕರ್ ಅವರಿಗೂ ಹೇಳಿದರು ಅಂತೂ ಸಚಿನ್ ತೆಂಡೂಲ್ಕರ್ ವಾಂಕಡೆ ಸ್ಟೇಡಿಯಂ ಗೆ ಭೇಟಿ ನೀಡಿ ಆಫ್ಘಾನ್ ತಂಡದ ಜೊತೆಗೆ ಮಾತುಕತೆ ನಡೆಸಿ ತಮ್ಮ ಅನುಭವಗಳನ್ನು ಶೇರ್ ಮಾಡಿಕೊಂಡಿರೋದು ಈಗ ಅಫ್ಘಾನಿಸ್ತಾನ ತಂಡಕ್ಕೆ ಕೂಡ ಸಾಕಷ್ಟು ಹೆಲ್ಪ್ ಆಗಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ಇಲ್ಲಿ ಅಫ್ಘಾನಿಸ್ತಾನ ತಂಡದ ಕೋಚ್ ಬಗ್ಗೆ ಇಲ್ಲಿ ಹೇಳಲೇಬೇಕು ಅಫ್ಘಾನಿಸ್ತಾನದ ಟೀಮ್ನ ಈಗಿನ ಕೋಚ್ ಹೆಸರು ಜೊನಾಥನ್ ಟ್ರಾಟ್ ನಿಮಗೆ ಗೊತ್ತಿರಬಹುದು ಜೊನಾಥನ್ ಟ್ರಾಟ್ ಇಂಗ್ಲೆಂಡ್ ತಂಡದ ಮಾಜಿ ಕ್ರಿಕೆಟಿಗ 2022 ರ ಜುಲೈನಲ್ಲಿ ಅಫ್ಘಾನಿಸ್ತಾನ ತಂಡದ ಕೋಚ್ ಆಗಿ ಟ್ರಾಟ್ ಅವರು ನೇಮಕವಾಗ್ತಾರೆ ಅದಾದ ಬಳಿಕ ಅಫ್ಘಾನಿಸ್ತಾನ ತಂಡ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಮ್ಯಾಚ್ ಸಂದರ್ಭದಲ್ಲಿ ನೀವು ಕೂಡ ಗಮನಿಸಿರ್ತೀರಾ ಜೊನಾಥನ್ ಟ್ರಾಟ್ ಅವರು ಯಾವತ್ತೂ ಕೂಡ ಮ್ಯಾಚ್ ಸಂದರ್ಭದಲ್ಲಿ ತಮ್ಮ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋದೇ ಇಲ್ಲ ಬೌಂಡರಿ ಹೊಡೆದಾಗಲಿ ಸಿಕ್ಸರ್ ಹೊಡೆದಾಗಲಿ ಮ್ಯಾಚ್ ಗೆದ್ದಾಗಲಿ ಯಾವತ್ತೂ ಕೂಡ ಸಂಭ್ರಮಿಸಿದ್ದೇ ಇಲ್ಲ ಪಂದ್ಯ ಆರಂಭವಾದಾಗಿನಿಂದ ಹಿಡಿದು ಪಂದ್ಯ ಕೊನೆಯಾಗುವವರೆಗೂ ಒಂದೇ ರೀತಿ ಕೂಲ್ ಆಗಿರ್ತಾರೆ ಇಲ್ಲಿ ಟ್ರಾಟ್ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳಲೇಬೇಕು ಜೊನಾಥನ್ ಟ್ರಾಟ್ ಅವರು ಕ್ರಿಕೆಟ್ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆಂಗ್ಸೈಟಿಗೆ ಒಳಗಾಗ್ತಾ ಇದ್ರು ಅದೆಷ್ಟೋ ಸಂದರ್ಭದಲ್ಲಿ ಆಂಗ್ಸೈಟಿಗೆ ಒಳಗಾಗಿ ಆ್ಯಷಸ್ನಂಥ ಸೀರೀಸ್ನಲ್ಲಿ ಕುಸಿದು ಬಿದ್ದ ಘಟನೆಗಳು ಕೂಡ ನಡೆದಿತ್ತು ಆಂಗ್ಸೈಟಿ ಅನ್ನೋದು ಜೊನಾಥನ್ ಟ್ರಾಟ್ರನ್ನು ಕಾಡ್ತಾ ಇದ್ದ ಅತ್ಯಂತ ಗಂಭೀರ ಸಮಸ್ಯೆಯಾಗಿತ್ತು ಹೀಗಾಗಿ ಜೊನಾಥನ್ ಟ್ರಾಟ್ ತಾನು ಅನುಭವಿಸಿದ ಕಷ್ಟವನ್ನು ಆಫ್ಘಾನ್ ಕ್ರಿಕೆಟಿಗರು ಅನುಭವಿಸಬಾರದು ಅನ್ನೋ ಕಾರಣಕ್ಕೆ ಮೆಂಟಲ್ ವಿಚಾರದಲ್ಲಿ ಸಾಕಷ್ಟು ವರ್ಕೌಟ್ ಕೂಡ ಮಾಡಿದ್ದಾರೆ ಆಫ್ಘಾನರನ್ನು ಮೆಂಟಲಿ ಸ್ಟ್ರಾಂಗ್ ಮಾಡುವಲ್ಲಿ ಜೊನಾಥನ್ ಟ್ರಾಟ್ ಮಹತ್ವದ ಪಾತ್ರ ವಹಿಸಿದ್ದಾರೆ ಅದ್ಯಾವುದೇ ಬಲಾಢ್ಯ ತಂಡ ಎದುರಾದಾಗಲೂ ಸರಿ ಅಫ್ಘಾನ್ ಕ್ರಿಕೆಟಿಗರು ಈ ಬಾರಿ ಎಷ್ಟೊಂದು ಧೈರ್ಯವಾಗಿ ಆಡಿದ್ರು ಅನ್ನೋದನ್ನು ನೀವು ನೋಡಿರ್ತೀರ ಇವೆಲ್ಲದಕ್ಕೂ ಮೂಲ ಕಾರಣ ಜೊನಾಥನ್ ಟ್ರಾಟ್ ಜೊನಾಥನ್ ಟ್ರಾಟ್ ಈ ಬಾರಿಯ ವರ್ಲ್ಡ್ ಕಪ್ ಟೂರ್ನಿ ಆರಂಭವಾದಾಗ ಅಫ್ಘಾನಿಸ್ತಾನ ತಂಡಕ್ಕೆ ನೀಡಿದ ಒಂದೇ ಒಂದು ಸಲಹೆ ಅಂದರೆ ಜಸ್ಟ್ ಎಂಜಾಯ್ ದ ಮ್ಯಾಚ್ ಮ್ಯಾಚನ್ನು ಎಂಜಾಯ್ ಮಾಡಿ ಅಷ್ಟೇ ಅನ್ನೋದಷ್ಟೇ ಜೊನಾಥನ್ ಟ್ರಾಟ್ ನೀಡಿದಂಥ ಸಂದೇಶವಾಗಿತ್ತು ಹೀಗಾಗಿ ಯಾವುದೇ ಕಾರಣಕ್ಕೂ ಮಾನಸಿಕ ಒತ್ತಡಕ್ಕೆ ಒಳಗಾಗದೆ ಆಡುವಂತೆ ಜೊನಾಥನ್ ಟ್ರಾಟ್ ಸಲಹೆ ನೀಡಿದರು ಅದನ್ನೇ ಈ ವರ್ಲ್ಡ್ ಕಪ್ ಟೂರ್ನಿಯುದ್ದಕ್ಕೂ ಆಫ್ಘಾನ್ ಕ್ರಿಕೆಟಿಗರು ಮಾಡ್ತಾ ಬಂದಿದ್ದಾರೆ ಇವೆಲ್ಲವೂ ಆಫ್ಘಾನ್ ಕ್ರಿಕೆಟ್ ತಂಡದ ಸಕ್ಸಸ್ ಹಿಂದಿನ ಸ್ಟೋರಿ ಇದರ ಜೊತೆಗೆ ಅಫ್ಘಾನ್ ತಂಡದ ಈ ಪ್ರದರ್ಶನದ ಹಿಂದೆ ಭಾರತದ ಒಂದಷ್ಟು ಕೊಡುಗೆ ಕೂಡ ಇದೆ ಅಫ್ಘಾನ್ ಕ್ರಿಕೆಟಿಗೆ ಭಾರತದಲ್ಲಿ ಕೂಡ ಸಪರೇಟ್ ಟ್ರೈನಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ದೆಹಲಿಯ ಹೊರವಲಯದಲ್ಲಿರುವಂತಹ ನೋಯ್ಡಾದಲ್ಲಿ ಪ್ರತ್ಯೇಕ ಟ್ರೈನಿಂಗ್ ಸೆಂಟರ್ ಅನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು ಆ ಟ್ರೈನಿಂಗ್ ಸೆಂಟರ್ನಲ್ಲಿ ಭಾರತದ ಮಾಜಿ ಕೋಚ್ಗಳಿಂದ ಅಫ್ಘಾನ್ ಕ್ರಿಕೆಟಿಗರು ತಿಂಗಳುಗಟ್ಟಲೆ ತರಬೇತಿ ಕೂಡ ಪಡೆದಿದ್ರು ಇನ್ನು ಟೀಮ್ ಇಂಡಿಯಾದ ಮಾಜಿ ಕ್ರಿಕೆಟಿಗ ಅಜಯ್ ಜಡೇಜಾ ಅಫ್ಘಾನಿಸ್ತಾನ ತಂಡದ ಮೆಂಟರ್ ಕೂಡ ಆಗಿದ್ದಾರೆ ಈ ಎಲ್ಲ ಕಾರಣಗಳಿಂದಾಗಿ ಅಫ್ಘಾನಿಸ್ತಾನ ತಂಡ ಈ ಬಾರಿಯ ವರ್ಲ್ಡ್ ಕಪ್ನಲ್ಲಿ ಈ ಮಟ್ಟಿಗೆ ಪರ್ಫಾರ್ಮೆನ್ಸ್ ನೀಡಿದೆ ಅಫ್ಘಾನ್ ಕ್ರಿಕೆಟಿಗರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ